ಹಲೋ, ಹಾಯ್. ಇಸ್ ದ ಓಲಾ S1 Pro ಸೆಕೆಂಡ್ ಜನ್ರೇಷನ್ ಬೈಕ್ ತೊಗೊಂಡಿದ್ದೀನಿ. ಈ ಬೈಕ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಮೇಜರ್ ಚೇಂಜಸ್ ಅಂದರೆ ಈ ಇದರಲ್ಲಿ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೆಲ್ಲ ಸೇಮ್ ಅದೇ ಹಳೆ ಗಾಡಿ ಥರನೇ ಇದೆ. ಚಾರ್ಜಿಂಗ್ ಪೋರ್ಟು, ಮಿರರು ಇದೆಲ್ಲ ಅದೇ ಥರನೇ ಇದೆ. ಒಂದು ಇನ್ನೊಂದು ಮೇಜರ್ ಚೇಂಜ್ ಅಂದರೆ ಇಲ್ಲಿ ಶಾಕ್ ಅಬ್ಸರ್ವರ್ ಇದು ಚೇಂಜ್ ಆಗಿದೆ, ಡ್ಯುಯಲ್ ಶಾಕ್ಸು ಮೋನೋ ಶಾಕ್ಸಿಂದ. ಆಮೇಲೆ ಇಲ್ಲಿ ಬೆಲ್ಟ್ ಡ್ರೈವ್ ಬಂದಿದೆ, ಇದು ಬೆಲ್ಟ್ ಡ್ರೈವ್ ಬಂದಿದೆ, ಎಕ್ಸ್ಪೋಸ್ ಆಗಿದೆ. ಮುಂಚೆ ಇದ್ದಿದ್ದು ಬೆಲ್ಟ್ ಡ್ರೈವ್ಸು ಎಕ್ಸ್ಪೋಸ್ ಆಗ್ತಾ ಇರಲಿಲ್ಲ. ಮುಂಚೆ ಇದ್ದಿದ್ದು ಗಾಡಿದು ಬೆಲ್ಟ್ ಡ್ರೈವೇ ಇದೆ, ಬಟ್ ಇದು ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಗಾಡಿ ಚೆನ್ನಾಗಿದೆ. ಒಂದು 100-120 ಕಿಲೋಮೀಟ್ರ್ ಬರ್ಬೋದು ಫುಲ್ ಚಾರ್ಜ್ಗೆ. ಬಟ್ ನಾನು ಹೇಳೋದು ಒಂದು 80 ಕಿಲೋಮೀಟರ್ಸ್ ಆಗ್ತಾ ಇದ್ದಂಗೆ ಚಾರ್ಜ್ ಮಾಡ್ಕೊಳ್ಳಿ. 0% ಚಾರ್ಜ್ ಮಾಡಿದ್ರೆ ಗಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಫ್ಲ್ಯಾಟ್ ಫುಟ್ ಬೋರ್ಡ್ ಮಾಡಿದ್ದಾರೆ. ಸೊ ಇವಾಗ ಮಕ್ಕಳನ್ನ ಆಮೇಲೆ ಏನಾದ್ರು ಲಗೇಜ್ ಇಟ್ಕೊಂಡ್ರೆ ಬೀಳೋದಿಲ್ಲ. ಆಮೇಲೆ ಗಾಡಿ ಚೆನ್ನಾಗಿದೆ, ಬಟ್ ಈ ಸೀಟ್ ಸ್ವಲ್ಪ ಒಳಕ್ಕೆ ಹೋಗುತ್ತೆ ಒಂದೊಂದ್ಸರ್ತಿ. ಸೊ ಏನು ಗೊತ್ತಿಲ್ಲ, ಅದು ಬೆನ್ನುವೇನಾದ್ರು ಬರುತ್ತೋ ಇಲ್ವೋ, ಗಾಡಿ ಓಡಿಸಿದ್ರೆ ಗೊತ್ತಾಗತ್ತೆ. ಓವರ್ಆಲ್ ಗಾಡಿ ಚೆನ್ನಾಗಿದೆ. ಮೇಜರ್ ಡ್ರಾಬ್ಯಾಕ್ಸ್ ಅಂತಂದರೆ ಈ ಸೀಟ್ ಸ್ವಲ್ಪ ಒಳಕ್ಕೆ ಹೋಗೋದು, ಸ್ವಲ್ಪ ಟೊಳ್ಳಿದೆ ಈ ಸೀಟು. ಈಗ ಗಾಡಿ ಇದು ಸೀಟ್ ಟೊಳ್ಳಿದೆ. ಅದನ್ನು ಬಿಟ್ಟರೆ ಈ ಓಪನ್ ಬೆಲ್ಟ್ ಮಾಡಿರೋದು ತುಂಬ ಮೆಟ್ರೋ ಟ್ರೈನ್ ಥರ ಸೌಂಡ್ ಬರುತ್ತೆ, ಅದು ಒನ್ ಆಫ್ ದಿ ಪ್ರಾಬ್ಲಮ್ಸ್ ಅಷ್ಟೇ. ಬಟ್ ಗಾಡಿ ಚೆನ್ನಾಗಿದೆ, ರೇಂಜ್ ಚೆನ್ನಾಗಿದೆ, ಬೇರೆ ಎಲ್ಲ ಚೆನ್ನಾಗಿದೆ.